ವಿಶ್ವ ದರ್ಶನ ಎಲ್ಲ ಚೆನ್ನಾಗಾಯ್ತಾ ಅಮ್ಮ ತುಂಬಾ ಚೆನ್ನಾಗಾಯ್ತು ಕಣ ವಿಶ್ವ ನಿಮ್ಮ ಅಪ್ಪಂಗೆ ಏನಾಯ್ತು ಯಾಕೆ ಹೀಗೆ ಕೂತಿದ್ದಾರೆ ಏನಾಯ್ತು ಗಂಡ ಹೆಂಡತಿ ಅಂದಮೇಲೆ ಈ ರೀತಿ ಸಣ್ಣ ಪುಟ್ಟ ಜಗಳ ಆಗ್ತಾನೆ ಇರುತ್ತೆ ಆದ್ರೆ ಇಂದ್ರ ಅದನ್ನೇ ದೊಡ್ಡದ ಮಾಡಿ ಆ ವಿಷಯವನ್ನ ಕರೆಸ್ಕೊಂಡು ಆ ಮನೆಗೆ ಹೊರಟು ಬಂದಿದಾನೆ ಈ ಕ್ಷಣನೇ ನಿನ್ನ ಗಂಡನ ಮನೆಗೆ ಹೊರಟು ಬಿಡು ನಿನ್ನ ಗಂಡನ ಮನೆಗೆ ಹೊರಟು ಬಿಡು ಅಕ್ಕನ ವಿಷಯದಲ್ಲಿ ಅಪ್ಪ ತುಂಬಾ ದೊಡ್ಡ ತಪ್ಪು ಮಾಡಿಬಿಟ್ರಮ್ಮ ಏನ್ರಿ ಇದು ನಾ ದೇವಸ್ಥಾನಕ್ಕೆ ಹೋಗಿ ಬರೋ ಅಷ್ಟರಲ್ಲಿ ಇಷ್ಟೆಲ್ಲ ರಾಧಾ ಅಂತ ಮಾಡಿಬಿಟ್ಟಿದಿರಲ್ಲ ನಾನು ಎಷ್ಟು ಹೇಳಿದ್ರು ಕೇಳಲಿಲ್ಲ ಅಮ್ಮ ಕೋಪದ ಕೈ ಬುದ್ಧಿ ಕೊಟ್ಬಿಟ್ರು ಅಲ್ಲರಿ ನಾನು ಬರೋ ತನಕನಾದರೂ ಕಾಯಬಹುದಾಗಿತ್ತಲ್ವಾ ನಿಧಾನವಾಗಿ ಕೂತು ಏನು ವಿಷಯ ಅಂತ ತಿಳ್ಕೊಂಡು ಆಮೇಲೆ ನಿರ್ಧಾರ ತಗೋಬಹುದಾಗಿತ್ತಲ್ವಾ ಯಾಕೆ ಹೀಗೆ ದುಡುಕ್ಬಿಟ್ರಿ ಆ ಮನೆಯಲ್ಲಿ ಇರೋ ಕಷ್ಟ ಆಗುತ್ತೆ ಅಂತಾನೆ ಈ ಮನೆಗೆ ಬಂದಿದ್ಲು ಇನ್ನೊಂದು ಎರಡು ಮೂರು ದಿನ ಇರ್ಬೋದಿತ್ತಲ್ಲಮ್ಮ ಆಮೇಲೆ ಎಲ್ಲ ನಿಮಗೆ ಅರ್ಥ ಆಗಿರೋದು ಯಾವತ್ತು ಇಂದ್ರನ ವಿಷಯದಲ್ಲಿ ನೀವು ಹೀಗೆ ನಡ್ಕೊಂಡವ್ರೆ ಅಲ್ಲ ಇವತ್ತು ಯಾಕೆ ಹೀಗೆ ನಡ್ಕೊಂಡ್ರಿ ಆಗಲ್ಲ ವಸು ಇಂದು ಏನಾದರೂ ಒಳ್ಳೆ ರೀತಿಯಲ್ಲಿ ಮನೆಗೆ ಬಂದಿದ್ದರೆ ಎಷ್ಟು ದಿವಸ ಬೇಕಾದರೂ ಉಳಿಸ್ಕೋಬಹುದಾಗಿತ್ತು ಆದರೆ ಅವಳು ಗಂಡನ ಜೊತೆ ಜಗಳ ಮಾಡ್ಕೊಂಡು ಬಂದಿದ್ಲು ಇಂಥ ಹೊತ್ತಲ್ಲಿ ನಾನು ರೇಗದೆ ಇದ್ದಿದ್ರೆ ಹಾಳಾಗ್ತಾ ಇದ್ದಿದ್ದ ಅವಳು ಜೀವನ ಅಲ್ವಾ ಅದಕ್ಕೆ ನಾನು ಕೆಟ್ಟವನು ಅನ್ನಿಸ್ಕೊಂಡ್ರೂ ಪರವಾಗಿಲ್ಲ ಅಂತ ಅವಳನ್ನ ಬೈದು ಕಳಿಸ್ಬೇಕಾಯ್ತು ಇಂಥ ವಿಷಯಗಳಲ್ಲೇ ನಾ ತಾಳ್ಮೆಯಿಂದ ಇರ್ಬೇಕು ರೀ ಅಲ್ಲ ರೀ ಅವಳನ್ನ ಒಬ್ಬಳನೆ ಕಳಿಸಿದಿರಲ್ಲ ಅವಳ ಮನೆಗೆ ಹೋಗ್ತಾಳೆ ಅಂತ ಏನ್ರಿ ಗ್ಯಾರಂಟಿ ಅಲ್ಲ ವಿಶ್ವ ನೀನಾದ್ರೂ ಅವಳ ಜೊತೆ ಹೋಗ್ಬೋದಾಗಿತ್ತಲ್ವಾ ಅಮ್ಮ ನಾನು ಹೋಗಕ್ ರೆಡಿ ಆಗಿದ್ದೆ ಆದ್ರೆ ಅಕ್ಕನೆ ಬರೋದ್ ಬೇಡ ಅಂತ ಕಂಡೀಷನ್ ಹಾಕದ್ಲು ವಿಶ್ವ ಆಗಿದ್ದಾಯ್ತು ಇಂದು ಹೊರಟು ಆಗ್ಲೇ ಒಂದ್ ಗಂಟೆ ಮೇಲಾಯ್ತು ಅವಳ ಮನೆ ತಲುಪದ್ಲ ಫೋನ್ ಮಾಡಿ ನೋಡು ಅಕ್ಕ ಕಾಲ್ ಕಟ್ ಮಾಡ್ತಾ ಇದ್ದಾಳೆ ಅವಳಿಗೆ ನನ್ನ ಮೇಲಿನ ಸಿಟ್ಟು ಕಡಿಮೆ ಆಗಿಲ್ಲ ಅನ್ಸುತ್ತೆ ನಾಳೆ ಬೆಳಿಗ್ಗೆ ಮತ್ ನಾವೇ ಮಾಡಿದ್ರಾಯ್ತು ಬಿಡು ರಾಜಾ ಈ ನೀ ಟೀ ಶರ್ಟ್ ಹಾಕೊಂಡಿದ್ದೀರಾ ಯಾಕಿನ್ನು ಏನಾಗಿದೆ ಚೆನ್ನಾಗಿಲ್ವಾ ಚೆನ್ನಾಗಿಲ್ಲ ಅಂತ ನಾನು ಹೇಳ್ತಿಲ್ಲ ನಾನು ನಿಮ್ಗೋಸ್ಕರ ಇದನ್ನ ಐನ್ ಮಾಡಿಟ್ಟಿದ್ದೆ ಅಲ್ವಾ ನೀವು ಇದನ್ನೇ ಹಾಕೋಬೇಕು ತಾನೆ ಸರಿ ಈಗ ಚೇಂಜ್ ಮಾಡಿ ಏ ಬಿಡು ಇಂದು ನನ್ನ ಯಾರು ನೋಡ್ಬೇಕು ಹಾಗಲ್ಲ ರಾಜಾ ನೀವು ಅಸಿಸ್ಟೆಂಟ್ ಕಮಿಷನರ್ ಗಂಡ ಸ್ಮಾರ್ಟ್ ಆಗಿ ಕಾಣಿಸ್ಬೇಕಲ್ವಾ
ಸ್ಮಾರ್ಟ್ ಆಗಿ ಕಾಣಿಸೋದಕ್ಕೆ ನಾನೇನಾದ್ರು ನಿಂತರ ಮೀಟಿಂಗ್ ಅಟೆಂಡ್ ಮಾಡ್ಬೇಕಾ? ಇಂದು ಸೀದಾ ನಿನ್ನ ಕರ್ಕೊಂಡು ಹೋಗಿ ಆಫೀಸ್ ಬಿಡ್ತೀನಿ, ಆಮೇಲೆ ನನ್ನ ಪಾಡಿಗೆ ನಾನು ಮನೆಗೆ ಬರ್ತೀನಿ ಅಷ್ಟೇ. ಅದಕ್ಕೆ ಇಂಥ ಶರ್ಟ್ ಹಾಕೊಂಡು ಬರ್ತೀರಾ? ಈಗೇನು, ನೀನ್ ತಂದಿರೋ ಟೀ ಶರ್ಟ್ ಹಾಕ್ಬೇಕು ಅಷ್ಟೇ ತಾನೆ? ನಾನು ಆ ಕಡೆ ತಿರ್ಕೊಳ್ತೀನಿ, ನೀವ್ ಆಮೇಲೆ ಚೇಂಜ್ ಮಾಡಿ. ಓ ನಾಚಿಕೆ! ನಾನು ನೀನು ಗಂಡ ಹೆಂಡತಿ, ಇಂದು ನನಗೆ ನಾಚಿಕೆ ಇಲ್ಲಪ್ಪ. ನಿಮಗೆ ನಾಚಿಕೆ ಇಲ್ಲದೆ ಇರ್ಬೋದು, ಆದ್ರೆ ನನಗಿದೆ. ತಗೊಳ್ಳಿ. ಸರಿ, ಈಗ ನಿನ್ ನಾಟಕ ಪಟ್ಕೊಳ್ಳೋ ಅವಶ್ಯಕತೆ ಏನಿಲ್ಲ, ತಿರುಗ್ಬೋದು. ಈಗ ಓಕೆನಾ? ಈಗ ನೋಡಿ, ರಾಜ್ಕುಮಾರ್ ಅಂತ ಕಾಣಿಸ್ತಿದ್ದೀರಾ. ಓ ಅಂದ್ರೆ ಇಷ್ಟೊತ್ತು ನಾನು ಅರಮನೆ ಕಾವಲ್ಗಾರ ತರ ಕಾಣಿಸ್ತಿದ್ನ? ನೀವೇ ಕನ್ನಡಿ ನೋಡ್ಕೊಳ್ಳಿ. ಕಿತೇನಿದು ಕೂದ್ ಇಷ್ಟೊಂದು ಕೆದ್ರಿದೆ? ಮನುಷ್ಯ ಈಗ ನೋಡಿ ಹೇಗ್ ಕಾಣಿಸ್ತಿದ್ದೀರಾ ಅಂತ. ಮರಳಿ ಮನಸ್ಸಾಗಿದೆ, ಸಾಗಿದೆ ನಿನ್ನ ಹೃದಯಕ್ಕೆ ಪಯಣ ಶುರುವಾಗಿದೆ, ಕೋರಿದೆ ಪ್ರೀತಿ ಕಾಣಿಕೆ. ಮತ್ತೆ ಮತ್ತೆ ಮನಸ್ಸು ಶರಣಾದಾಗಿದೆ, ಕಿರುಬೆರೆದು ಬಯಸಿದೆ ಸಲುಗೆ. ಇಂದು ನನ್ನ ಇಷ್ಟೆಲ್ಲ ಕೇರ್ ಮಾಡ್ತೀಯ, ನಾನು ಹತ್ರ ಬಂದ್ರೆ ಯಾಕೆ ನನ್ನ ತುಂಬಾ ದೂರ ತಳ್ತೀಯ? ನೀವ್ ನನಗ್ ಹತ್ರ ಬರೋ ಟೈಮು ಬರುತ್ತೆ, ಅಲ್ಲಿವರೆಗೂ ನೀವ್ ಕಾಯ್ಬೇಕು. ಆ ಟೈಮ್ ಈಗ್ಲೇ ಆದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ? ಇಂದು ರಾಜಾ, ಈ ಟೈಮಲ್ಲಿ ಇದೆಲ್ಲ ಬೇಕಾ? ಈ ಕೈನ ಬಿಟ್ರೆ ಮತ್ತೆ ಸಿಗಲ್ಲ ಅಂತ. ಸ್ವಲ್ಪ ಸದ್ರ ಕೊಟ್ರೆ ತಲೆ ಮೇಲೆ ಹತ್ ಕೂತ್ಕೋತೀರ. ಯಾವತ್ತು ಇಷ್ಟಾತ್ರ ಒಳ್ಳೇದಲ್ಲ, ತಾಳ್ಮೆ ಮುಖ್ಯ. ಇಂದು ಫೋನ್ ಮಾಡಿದ್ಯಾ ವಿಶ್ವ? ಮಾಡಿದ್ದೆ ಅಮ್ಮ, ಎಷ್ಟು ಫೋನ್ ಮಾಡಿದ್ರು ಫೋನೆ ರಿಸೀವ್ ಮಾಡ್ತಿಲ್ಲ. ರೀಚ್ ಆದ್ಮೇಲೆ ರಿಪ್ಲೈ ಮಾಡೋ ಅಂತ ಮೆಸೇಜ್ ಕೂಡ ಮಾಡಿದ್ದೆ, ಅವಳ ಮೆಸೇಜು ಓಪನ್ ಮಾಡಿಲ್ಲ. ಹಾಗಾದ್ರೆ ನಾನೇ ಒಂದ್ಸತಿ ಅಕ್ಕನ ಕಾಲ್ ಮಾಡ್ಲ. ಅಕ್ಕನ ಫೋನ್ ಸ್ವಿಚ್ ಆಫ್ ಬರ್ತಾ ಇದೆ. ಅಯ್ಯೋ ದೇವ್ರೆ, ಯಾಕೆ ಈ ಹುಡುಗಿ ಹೀಗ್ ಮಾಡ್ತಾ ಇದ್ದಾಳೆ? ಪ್ರತಿ ಸಲ ಏನಾದ್ರೂ ಒಂದ್ ಟೆನ್ಷನ್ ಕೊಡ್ತಾನೆ ಇರ್ತಾಳೆ. ಅಮ್ಮ, ಅಕ್ಕ ಯಾವತ್ತು ಯಾರಿಗೂ ಟೆನ್ಷನ್ ಕೊಡೋಳಲ್ಲ, ನೀನ್ ಅವಳನ್ನ ತಪ್ಪಾಗಿ ತಿಳ್ಕೊಂತಾ ಇದೀಯ. ಏನು ನಿನ್ ಮಾತಿನ ಅರ್ಥ? ಹಾಗಂದ್ರೆ ನಿಮ್ಮ ಅಪ್ಪ ಬುದ್ಧಿ ಮಾತು ಹೇಳಿದ್ದೆ ತಪ್ಪು ಅಂತಾನಾ? ಏನಮ್ಮ ನೀನು ಅಪ್ಪನ ಪರವಾಗಿ ಮಾತಾಡ್ತೀಯಲ್ಲ, ಬುದ್ಧಿ ಮಾತು ಹೇಳಿಕ್ ತಪ್ಪಲ್ಲ, ಆದ್ರೆ ಅಪ್ಪ ಬುದ್ಧಿ ಮಾತು ಹೇಳಿದ ರೀತಿ ತಪ್ಪಾಗಿತ್ತು. ಏನಾಗಿದೆ ವಿಶ್ವ ನಿನ್ಗೆ? ನೀನು ನಿಮ್ಮ ಅಕ್ಕನ ತರಾನೇ ಆಡ್ತಾ ಇದೀಯಲ್ಲ. ಅಮ್ಮ ವಿಶ್ವ, ಇಬ್ರು ಜಗಳ ನಿಲ್ಲಿಸ್ತೀರಾ? ಇಲ್ಲ ಪೂರ್ಣಿ, ಅಕ್ಕನಿಗೆ ರಾಜನ್ ಮನೆಯಲ್ಲಿ ಬೇರೆ ಏನೋ ಸಮಸ್ಯೆ ಇದೆ ಅಂತ ಅನ್ನಿಸ್ತಾ ಇದೆ.
ನಿನಗೆ ಆ ತರ ಏನಾದ್ರೂ ಡೌಟ್ ಇದ್ರೆ ನೀವ್ ನೀವ್ರೆ ಯಾಕೆ ಮಾತಾಡ್ಕೋತೀರಾ? ಫೋನ್ ಮಾಡಿ ವಿಚಾರಿಸು. ನಾನೇ ಫೋನ್ ಮಾಡ್ತೀನಿ. ಅದಕ್ಕೆ ನನಗೆ ತಿಂಡಿ ಬೇಡ, ಹೊರಗಡೆನೆ ಮಾಡ್ಕೊಳ್ತೀನಿ. ಹೇಳ, ಎಷ್ಟು ಫೋನ್ ಮಾಡಿದ್ರು ಅಕ್ಕ ಫೋನ್ ತೆಗಿತಾಲ್ಲ, ಸ್ವಲ್ಪ ಅಕ್ಕನಿಗೆ ಫೋನ್ ಕೊಡಿ. ಇಂದ್ರಾನ, ಅವಳೇನು ಇಲ್ಲಿಗೆ ಬಂದಿಲ್ಲ? ಇಂಥ ಟೈಮಲ್ಲೆಲ್ಲ ಹುಡುಗಾಟ ಆಡಬೇಡಿ, ಅಕ್ಕನ ಹತ್ರ ಫೋನ್ ಕೊಡಿ. ಏಯ್, ನನ್ನೇನು ಚಿಕ್ಕ ಹುಡುಗ ಅನ್ಕೊಂಡಿದ್ದೆ ಹುಡುಗಾಟ ಆಡೋದಕ್ಕೆ? ನಿನ್ನ ಹತ್ರ ನಾನು ಯಾಕೋ ಸುಳ್ಳು ಹೇಳಿ, ಇಂದ್ರ ಏನು ಇಲ್ಲಿಗೆ ಬಂದಿಲ್ಲ? ನಾನು ಮೊದಲೇ ಕೋಪದಲ್ಲಿದ್ದೀನಿ, ಮತ್ತೆ ಮತ್ತೆ ಅದನ್ನೇ ಹೇಳಬೇಡಿ. ಅವಳು ಅಲ್ಲೇ ಇದ್ದಾಳೆ ಅಂತ ನನಗೆ ಗೊತ್ತು, ಇಲ್ಲಿಂದ ಹೊರಟ್ಮೇಲೆ ಅಲ್ಲಿಗೆ ಬಂದಿರ್ತಾಳೆ. ಏನು, ನೆನ್ನೆ ಸಂಜೆನೆ ಹೊರಟು ಬಂದಿದ್ದಾಳ? ಇಲ್ಗಿನ್ನೂ ಬಂದಿಲ್ವಲ್ಲ. ನಿಮ್ಗೆ ಎಷ್ಟು ಹೇಳಿದ್ರು ಅರ್ಥ ಆಗ್ತಿಲ್ವಾ? ಇವಾಗ ಅಕ್ಕನ ಕೈಲಿ ಫೋನ್ ಕೊಡ್ತೀರಾ ಇಲ್ವಾ? ಹೇ, ಇಲ್ದೇ ಇರೋ ಅಕ್ಕನ ಕೈಲಿ ಫೋನ್ ಕೊಡಿ, ಫೋನ್ ಕೊಡಿ ಅಂದ್ರೆ ಎಲ್ಲಿಂದ ಹೋಗ್ಕೊಡ್ಲಿ? ಅಕ್ಕ ಈ ಮನೆಯಿಂದ ಹೋಗಿರ್ತಾಳೆ ಅಂದ್ಮೇಲೆ ನಿಮ್ಮ ಮನೆಗೆ ಬಂದಿರ್ತಾಳೆ, ಇನ್ನೇನು ಆಶ್ರಮಕ್ಕೆ ಹೋಗಿರ್ತಾಳ? ಯಾವನ ಹತ್ರ ಕೇಳ್ತಿದ್ಯಾ? ಹೋಗಿ ನಿಮ್ಮ ಅಕ್ಕನ ಹತ್ರ ಕೇಳ್ಕೊ. ನನ್ನ ಹತ್ರ ಕೇಳಿದ್ರೆ ಏನ್ ಹೇಳಿ? ಅವಳು ಫೋನ್ ರಿಸೀವ್ ಮಾಡ್ತಾಳ ಅಂತ ಹೇಳ್ತಿಲ್ವಾ? ಅದಕ್ಕೆ ನಿಮಗ್ ಮಾಡಿದ್ದು. ನೀವ್ ಯಾಕೆ ಫೋನ್ ಕೊಡ್ತಿಲ್ಲ ಅಂತ ನನಗೆ ಗೊತ್ತು, ದಯವಿಟ್ಟು ಫೋನ್ ಕೊಡಿ, ನಾನು ಸ್ವಲ್ಪ ಮಾತಾಡ್ಬೇಕು. ತಲೆಗೆಲೆ ಕೆಟ್ಟಿದ್ದೀನಲ್ಲ, ಒಂದ್ಸತಿ ಹೇಳೋರು ಅರ್ಥ ಆಗಲ್ವಾ? ಪದೇ ಪದೇ ಅದನ್ನೇ ಕೇಳ್ತಿದ್ಯಲ್ಲ. ಹುಚ್ಚು ನನಗಲ್ಲ, ನಿಮಗಿಡ್ತಿದೆ, ಅದಕ್ಕೆ ಹೀಗೆ ಆಡ್ತಾ ಇದ್ದೀರಾ? ನೋಡು ವಿಶ್ವ, ಸುಮ್ನೆ ಏನೇನೋ ಮಾತಾಡಿ ನನ್ನ ಬಿ ಪಿ ರೈಸ್ ಮಾಡ್ಬೇಡ. ಇಂದ್ರ ಇಲ್ಲಿಗೆ ಬಂದಿಲ್ಲ, ಎಲ್ಲಿದ್ದಾಳ ಹೋಗಿ ಹುಡುಕೋ. ರಾಜ ಏನಂದ? ಅಕ್ಕ ಅಲ್ಲಿಗೂ ಬಂದಿಲ್ಲ ಅಂತ ಹೇಳ್ತಾ ಇದಾರೆ. ಅಯ್ಯೋ, ಇಂದ್ರ ಅಲ್ಲಿಗೂ ಹೋಗಿಲ್ವಾ? ಇನ್ನೆಲ್ಲಿಗೆ ಹೋಗಿರ್ತಾಳೋ? ನಂಗೆ ಯಾಕೋ ಭಯ ಆಗ್ತಿದೆ ಕಣು. ಅಪ್ಪ ನೀನ್ ಸುಮ್ನೆ ಇರ್ತೀಯ, ಅವ್ರೇನು ಅಂತ ನಂಗೆ ಗೊತ್ತಿಲ್ವಾ? ಅಕ್ಕ ಭೈರಾದೇವಿ ಮನೇಲೇ ಇದ್ದಾಳೆ, ರಾಜ ಭೈರಾದೇವಿ ಇಬ್ರು ಸೇರ್ಕೊಂಡು ಏನೋ ಪ್ಲಾನ್ ಮಾಡ್ತಾ ಇದಾರೆ. ನಾನು ಅಲ್ಲಿಗೆ ಹೋಗಿ ನೋಡ್ಕೊಂಡ್ ಬರ್ತೀನಿ. ಅಲ್ಲಿ ಹೋದ್ಮೇಲೆ ಗಲಾಟೆ ಮಾಡ್ಕೋಬೇಡ ಕಣು, ಹೀಗಾಗಿರೋ ಪಜ್ಜಿತಿನೇ ಸಾಕು. ಅಪ್ಪ ಅವ್ರ ಹತ್ರ ಹೇಗೆ ನಡ್ಕೋಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಅಕ್ಕ, ಅಕ್ಕ, ಅಕ್ಕ! ಏ ವಿಶ್ವ, ಯಾಕೆ ಕಿವಿ ಕಿತ್ತೋಗ ಹಾಕಿ ಹೋಗ್ತಿದ್ಯಾ? ನಮ್ಮ ಅಕ್ಕ ಒಳಗಿದ್ದಾಳೆ ಅಂತ ನಂಗೆ ತುಂಬಾ ಚೆನ್ನಾಗಿ ಗೊತ್ತು, ಮೊದ್ಲು ಅವಳನ್ನ ಕರೀರಿ. ಏನ, ನಿಮ್ಮ ಅಕ್ಕ ಇಲ್ಲ? ಏನಪ್ಪ ಹೀಗ್ ನಾಟಕ ಮಾಡ್ತೀಯಾ? ಅವತ್ತು ಬಾಯಿಗೆ ಬಂದಂಗೆ ನಮ್ಮನ್ನ ಹೀಯಾಳಿಸಿ ಅವಳನ್ನ ಮನೆ ಕರ್ಕೊಂಡು ಹೋದೆ, ಈಗ ಯಾಕೆ ಅವಳು ಇಲ್ಲಿಗೆ ಬರ್ತಾಳೆ? ನಾನೇ ಕರ್ಕೊಂಡು ಹೋಗಿದ್ದು, ಆಮೇಲೆ ರಾಜು ಅವ್ರ ನಮ್ಮ ಅಪ್ಪನಿಗೆ ಫೋನ್ ಮಾಡಿ ಏನೇನೋ ನಾಟಕ ಮಾಡಿದ್ದಾರೆ, ಅದಕ್ಕೆ ಅಪ್ಪ ಹಿಂದೂ ಬೈದು ಗಂಡನ ಮನೆಗೆ ಹೋಗುವಂತ ವಾಪಸ್ ಕಳಿಸಿದ್ದಾರೆ. ಎಷ್ಟೇ ಫೋನ್ ಟ್ರೈ ಮಾಡಿದ್ರು ಫೋನ್ ಸುತ್ತ ಬರ್ತಾ ಇದೆ. ಅವಳು ಇಲ್ಲೇ ಒಳಗಿದ್ದಾಳೆ ಅಂತ ನನಗೆ ಚೆನ್ನಾಗಿ ಗೊತ್ತು, ಕರೀರಿ ಅವಳ. ಅವಳು ಇಲ್ಲಿಲ್ಲ, ಎಲ್ಲಿಗೆ ಹೋಗಿದ್ದಾಳೆ ಯಾರಿಗೂ? ಬಾಯಿಗೆ ಬಂದಾಗೆಲ್ಲ ಮಾತಾಡಬೇಡಿ, ಪರಿಣಾಮ ನೆಟ್ಟಿಗಿರಲ್ಲ. ವಿಶ್ವ, ನಿಮ್ಮ ಅಕ್ಕ ಬಂದಿಲ್ಲ ಅಂತ ಹೇಳ್ತಾನೆ ಇದೀವಲ್ಲ, ಮತ್ತೇನಕ್ಕೆ ಕೂಗಾಡ್ತಿದ್ಯಾ? ಯಾಕೆ ಅಂದ್ರೆ ನಿಮ್ಮ ಮೇಲೆ ನನಗೆ ನಂಬಿಕೆ ಇಲ್ಲ. ಅದಕ್ಕೆ ನಿಮ್ಮ ಅಕ್ಕ ಇಲ್ಲೇದಾಳೆ ಅಂತ ಕೂಗಾಡ್ಕೊಂಡು ನಿಂತ್ಕೊಂಡ್ಬಿಟ್ರೆ ಸಿಕ್ಬಿಡ್ತಾಳ? ಹೋಗ್, ನಿಮ್ಮ ಅಕ್ಕ ಇಲ್ಲಿದ್ದಾಳೆ ಹುಡುಕೋ ಹೋಗು, ಎಲ್ಲಾದ್ರೂ ಸಿಕ್ಕರೆ ನನಗೂ ತೋರಿಸು. ಅದಕ್ಕೆ ಬಿಡಿ, ಅದಕ್ಕೆ ಹೋಗಿ ಹುಡುಕೊಳ್ಳಿ. ಅಕ್ಕ, 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 ಅಕ್ಕ.
ಏನಪ್ಪ ನಿಮ್ಮ ಅಕ್ಕ ಅತ್ತೆ ಹಿರಿ ಅತ್ತೆ ಮನೆ ಎಲ್ಲ ಹುಡುಕ್ತಾ ತಾನೆ ನಿಮ್ಮ ಅಕ್ಕ ಇಲ್ಲ ತಾನೆ ಇನ್ನೇನ್ ರಾಜ ಆಗ್ಲಿಂದ ನಾವೇನ್ ಸುಳ್ಳು ಹೇಳ್ತಿದ್ವಾ ನಮ್ಮ ಮಾತನ್ನೇ ನಂಬಲ್ಲ ಅಂತಾನೆ ಹೆತ್ತವ್ರ ಮಾತನ್ನೇ ನಂಬದವನಲ್ಲ ಇವನು ಇನ್ನು ನಮ್ಮನ್ನೆಲ್ಲ ನಂಬ್ತಾನೆ ಇವೆಲ್ಲ ಸೇರಿ ನಾಟಕ ಮಾಡ್ತಿದ್ರೆ ಅಂತ ನಂಗೆ ತಾನಾ ಗೊತ್ತು ನಿಜ ಹೇಳಿ ನಮ್ಮ ಅಕ್ಕ ನೀನ್ ಮಾಡಿದೀರಾ ಬಿಡೋ ಅವನ್ ಶರ್ಟ್ನ ನಮ್ಮನೆಗೆ ಬಂದು ನಮ್ಗೆ ಆವಾಜ್ ಆಗ್ತಿದ್ಯಾ ಮನೆಗೆ ಬಂದ ಅತಿಥಿಗಳ ಮೇಲೆ ಕೈ ಮಾಡೋದು ನಮ್ಮ ಸಂಸ್ಕೃತಿ ಅಲ್ಲ ನಿಮ್ಮ ಅಕ್ಕನ್ನ ನೀನೇ ಹುಡುಕು ಸಿಕ್ಕದ್ರೆ ನನಗೂ ಹೇಳಿ ನೋಡು ವಿಶ್ವ ನಿಮ್ಮ ಅಕ್ಕ ನಮ್ಮ ಮನೆಯಲ್ಲಿಲ್ಲ ಎಲ್ಲಿದಳೋ ಹೋಗಿ ಹುಡುಕು ಹಿಂದೂ ಬಗ್ಗೆ ಏನಾದ್ರೂ ಗೊತ್ತಾದ್ರೆ ನನಗೆ ತಕ್ಷಣ ಫೋನ್ ಮಾಡೋ ಶಿವ ಸರಿ ಕಣ ರಜಣ ರಜಣ ವಿಶ್ವ ನೋಡಿದ್ರೆ ಆಫೀಸಲ್ಲಿರೋ ಎಲ್ರಿಗೂ ಫೋನ್ ಮಾಡಿ ಮೇಡಮ್ ಬಗ್ಗೆ ವಿಚಾರಿಸಿದ್ದಾನೆ ನೀನು ನೋಡಿದ್ರೆ ಅರ್ಜೆಂಟ್ ಬಾಯಿಲಿಂದ ಫೋನ್ ಮಾಡಿದೆ ಯಾಕೆ ರಜಣ ಏನಾಯ್ತು ಹಿಂದೂ ಕಾಣಿಸ್ತಿಲ್ಲ ಸುಬ್ರಹ್ಮಣಿ ಹಿಂದೂಗೆ ಯಾರ್ಯಾರು ಪರಿಚಯ ಇದಾರೋ ಅವ್ರಿಗೆಲ್ಲ ಫೋನ್ ಮಾಡಿ ಕೇಳಿದೆ ಹಿಂದೂ ಸಸ್ಪೆಂಡ್ ಆದಾಗ್ಲಿಂದ ಅವ್ರು ಯಾರು ಅವಳನ್ನ ಕಾಂಟ್ಯಾಕ್ಟೇ ಮಾಡಿಲ್ವಂತೆ ಛೇ ಮೇಡಮ್ ಹ್ಯಾಕಿಂಗ್ ಮಾಡಿದ್ರು ರಜಣ ನನಗೂ ಅದೇ ಗೊತ್ತಾಗ್ತಿಲ್ಲ ಸುಬ್ರಹ್ಮಣ್ಯ ಅಲ್ಲ ಅವಳು ನನಗಾದ್ರೂ ಒಂದು ಫೋನ್ ಮಾಡ್ಬೋದಿತ್ತು ಗಂಡ ಹಾಕಿ ನಾನು ಅವಳಿಗೆ ಅಷ್ಟು ಹೇಳೋ ಅಧಿಕಾರ ಇಲ್ವಾ ಇಷ್ಟೇನೆ ಅವಳು ನನ್ನನ್ನು ಅರ್ಥ ಮಾಡ್ಕೊಂಡಿದ್ದು ಈಗ ಆಗೋಗಿದ್ರ ಬಗ್ಗೆ ಯೋಚನೆ ಮಾಡಕ್ ಟೈಮ್ ಇಲ್ಲ ಫಸ್ಟ್ ನಾವು ಊರ್ ಸುತ್ತಮುತ್ತ ಎಲ್ಲ ಕಡೆ ಹುಡುಕೋಣ ಆಮೇಲೆ ಗೆಸ್ಟ್ ಹೌಸ್ ಕಡೆ ಹೋಗಿ ನೋಡೋಣ ಸರಿ ನಡಿ ಬಾ ನಡಿ ಸುಬ್ರಹ್ಮಣ್ಯ ನಿಮ್ ಫ್ರೆಂಡ್ಸ್ ಯಾರ್ಯಾರು ಇದಾರೋ ಅವ್ರಿಗೆಲ್ಲ ಫೋನ್ ಮಾಡಿ ಇದ್ದು ಬಗ್ಗೆ ವಿಚಾರಿಸ್ಕೋ ನಾನ್ ಗಾಡಿ ಓಡಿಸ್ತೀನಿ ಆಯ್ತು ರಜಣ ನಾನು ಎಲ್ರಿಗೂ ಫೋನ್ ಮಾಡಿ ವಿಚಾರಿಸಿರ್ತೀನಿ ಕಣ್ಮುಚ್ಚಿ ಸರಿ
ಯಾಕೆ ರಜಣ್ಣ ಹಿಂಗ್ ಸಡನ್ ಬ್ರೇಕ್ ಹಾಕ್ದೆ? ಮೇಡಮ್ ಏನಾದ್ರೂ ನೋಡ್ದ? ಇಲ್ಲ ಬಾಹೋಣ. ರಜಣ್ಣ ಏನೋ ಯೋಚನೆ ಮಾಡ್ತಾ ಇದ್ಯಾ? ಬೈಕ ನಾನು ಓಡಿಸ್ಲ? ಬೇಡ ಸುಬ್ರಹ್ಮಣ್ಯ, ಕೂತ್ಕೋ, ಹೋಗೋಣ. ಹೋಗ್ಬೇಕಾದ್ರೆ ಇಲ್ಲೇ ಒಂದ್ ಟೆಂಪಲ್ ಇದೆ, ಅಲ್ಲೇನಾದ್ರೂ ಇದಾರ ಅಂತ ನೋಡ್ಕೊಂಡು ಹೋಗೋಣ. ಬಾ ನೋಡ್ಕೊಂಡು ಹೋಗೋಣ. ನಡಿ. ಎರಡು ದಿನ ಇಲ್ಲಿ ಉಳ್ಕೊಳ್ಳೋದಕ್ಕೆ ಅವಕಾಶ ಸಿಗುತ್ತಾ? ದಯವಿಟ್ಟು ಇಲ್ಲ ಅಂತ ಹೇಳ್ಬೇಡಿ. ಸರಿನಮ್ಮ, ಬನ್ನಿ. ನಿಮ್ಮ ಅಕ್ಕ ಕಾಣದೇ ಇರೋದಕ್ಕೆ ರಾಜನೇ ಕಾರಣ ಅಂತ ಕನ್ಫರ್ಮ್ ಆಗಿ ಹೇಳ್ತಾ ಇದ್ದೀರಾ? ಹೌದು ಸರ್, ಕನ್ಫರ್ಮ್ ಆಗಿ ಹೇಳ್ತಾ ಇದ್ದೀನಿ. ಅದಕ್ಕೆ ರಾಜ ಅವ್ರ ಮೇಲೆ ಕಂಪ್ಲೇಂಟ್ ಕೊಡಕ್ ಬಂದಿದ್ದೀನಿ. ನೀವು ಇಮಿಡಿಯೇಟ್ ಆಗಿ ಅವ್ರನ್ನ ಅರೆಸ್ಟ್ ಮಾಡಬೇಕು ಸರ್. ಯಾಕೆ ರಾಜಣ್ಣ, ಏನಾಯ್ತು? ಯಾಕೆ ಹಿಂಗ್ ನಿಂತ್ಬಿಟ್ಟೆ? ನನಗೆ ಅನಿಸ್ತಿದೆ ಇದು ಇಲ್ಲೇ ಎಲ್ಲೋ ಇದ್ದಾಳೆ. ಹಿಂದೂ,